ಮಾತಾಯಿ ಪುರುಷ ಸ್ವಸಹಾಯ ಸಂಘದ ಹದಿನೆಂಟನೇ ವರ್ಷದ ಮಹಾಶಿವರಾತ್ರಿ ಉತ್ಸವದ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಯಿ ಸಂಘದ ಅಧ್ಯಕ್ಷರಾದಂತಹ ಮಹಮ್ಮದ್ರವರು ಇದ್ದಾರೆ ಹಾಗೆ ಮಾಜಿ ಅಧ್ಯಕ್ಷರಾದಂಥ ಕೆ ಬಿ ವಿನು ಅವರು ಇದ್ದಾರೆ ಮಾಜಿ ಅಧ್ಯಕ್ಷರಾದಂಥ ಎಂ ಅವರು ಇದ್ದಾರೆ ಹಾಲಿ ನಮ್ಮ ಸಂಘದ ಕಾರ್ಯದರ್ಶಿಯಾದಂಥ ಎ ಹರೀಶ್ರವರು ಹಾಗೂ ಖಜಾಂಜಿಯಾದಂಥ ಶೇಖರ್ರವರು ಹಾಗೂ ನಮ್ಮ ಮಾಜಿ ಖಜಾಂಜಿಯಾದಂಥ ಅಣ್ಣಪ್ಪನವರು ಇಲ್ಲಿ ಉಪಸ್ಥಿತಿ ಇದ್ದೀವಿ ದೇಶ ಹದಿನೆಂಟು ವರ್ಷದಿಂದ ನಾವು ವಿವಿಧ ರೀತಿಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಹಾಗೂ ಎಲ್ಲ ವಿಧದ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾಯಿದ್ದೀವಿ ಕಳೆದ ವರ್ಷ ನಾವು ನಾಗರಹೊಳೆ ಹಾಡಿ ಜನರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬಿಂಬಿಸುವಲ್ಲಿ ಪೊನ್ನಂಪೇಟೆ ನಗರದಲ್ಲಿ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಿರೂಪಿಸಿದ್ದೀವಿ ಅದೇ ರೀತಿ ಈ ವರ್ಷವೂ ಅದೇ ಕಾರ್ಯಕ್ರಮ ನೀಡುವಂಥ ಒಂದು ಉತ್ಸವದಲ್ಲಿ ಹಾಗೂ ನಾರದ ಸಮ್ಮೇಳನ ಥರ ಮಾಡಲಿಕ್ಕೆ ನಾವು ಹದಿನೆಂಟು ವರ್ಷದಿಂದ ಮಾಡ್ತಾಯಿದ್ದೀವಿ ಅತಿಥಿಗಳಾಗಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಮಹಾತಾಯಿ ಪುರುಷ ಸಂಘದ ಅಧ್ಯಕ್ಷರಾದಂಥ ಮಹಮ್ಮದ್ರವರು ವಹಿಸಿಕೊಳ್ಳುತ್ತಾರೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರಾದಂತಹ ಎ ಎಸ್ ಪೊಣ್ಣನವರು ಆಗಮಿಸ್ತಾರೆ ಹಾಗೆ ನಮ್ಮ ಎಮ್ ಎಲ್ ಸಿ ಆದ ಸುಜುಕುಶಲಪ್ಪರವರು ಸಹ ಆಗ ಆಗಮಿಸ್ತಾರೆ ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಅಣ್ಣಿರ್ ಹರೀಶ್ರವರು ಸಹ ಆಗಮಿಸ್ತಾರೆ ಹಾಗೆ ಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷರಾದಂಥ ಕೋಳೇರ ದಯಾಚಂಗಪ್ಪನವರು ಹಾಗೂ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಸಿ ಬಿ ವಿನೋದ್ರವರು ಸಹ ಈ ಅತಿಥಿಗಳಾಗಿ ಆಗಮಿಸಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ ಅಲ್ಲಿ ತೊಡಗಿಸಿಕೊಂಡಂತಹ ಮಹಾನ್ ವ್ಯಕ್ತಿಗಳಿಗೆ ಮೂರು ಜನರಿಗೆ ನಾವು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದೆ ಈ ಅದರಲ್ಲಿ ಮೊದಲನೇದಾಗಿ ನಾವು ಕೃಷಿ ಕ್ಷೇತ್ರದಲ್ಲಿ ರಾಜ್ಯ ಪ್ರಶಸ್ತಿ ಪಡೆದಂತಹ ಅವರಿಗೆ ಹಾಗೂ ನಮ್ಮ ಸೈನಿಕರ ಅಲ್ಲಿ ಯಾರು ಸೈನಿಕ ಸೇವೆಯಲ್ಲಿ ಯಾರು ನಾವು ಒಂದು ಸನ್ಮಾನ ಮಾಡುವಂಥ ಒಂದು ಏಕಲವ್ಯ ಶಾಲೆಯಲ್ಲಿ ಉತ್ತರಖಂಡಲ್ಲಿ ಹೋಗಿ ಅವರು ಭರತನಾಟ್ಯ ಮಾಡಿ ಮೂರನೇ ಬಹುಮಾನವನ್ನು ಪಡೆದಿರ್ತಾರೆ ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ ಅವರಿಗೆ ನಾವು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದೆ ಹಾಗೆ ನಮ್ಮ ಏಳನೇ ತರಗತಿಯಲ್ಲಿ ಮೊದಲು ಹಾಗೂ ಎರಡನೇ ಬಂದಂಥದ್ದು ಮಕ್ಕಳಿಗೆ ಎಸ್ ಎಲ್ ಸಿ ಹತ್ತನೇ ತರಗತಿಯಲ್ಲಿ ಮೊದಲ ಮತ್ತು ಎರಡನೇದು ದ್ವಿತೀಯ ಪಿ ಯು ಸಿಯಲ್ಲಿ ಮೊದಲ ಮತ್ತು ಎರಡನೆಯ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದ ಓದುವಂಥ ಮಕ್ಕಳಿಗೆ ನಾವು ಈ ಒಂದು ಪ್ರೋತ್ಸಾಹಕ ಬಹುಮಾನವನ್ನು ನೀಡಿ ಅವರಿಗೆ ಗೌರವಿಸಬೇಕು ಅಂತ ಒಂದು ಕಾರ್ಯಕ್ರಮ ನಾವು ಹದಿನೆಂಟು ವರ್ಷದಿಂದ ನಾವು ಬರ್ತಾ ಇದ್ದೀವಿ ನಮ್ಮ ಮಾತಾಯಿ ಪುರುಷ ಸೊಸಾಯ ಸಂಘವು ಸ್ಥಾಪನೆಯಾಗಿ ಹತ್ತೊಂಬತ್ತು ವರ್ಷ ಆಗಿದೆ ಅದರಲ್ಲಿ ನಾವು ಹದಿನೆಂಟು ವರ್ಷದಿಂದಲೂ ಈ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಅಪ್ಪ ನಗರದಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಸಂಘ ಅದಲ್ಲದೆ ಸುಮಾರು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪ್ರತಿ ವರ್ಷಕ್ಕೆ ಒಂದೊಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ನಮ್ಮ ಹೆಗ್ಗಡದಲ್ಲಿ ಒಂದು ಅನಂತ ಆಶ್ರಮ ಇದೆ ಅಲ್ಲಿಗೂ ನಾವು ನಾಲ್ಕು ವರ್ಷದಿಂದ ಸತತವಾಗಿ ಹೋಗಿ ಅಲ್ಲಿ ಅಲ್ಲಿಯವರಿಗೆ ವಯಸ್ಸಾದಂಥವರಿಗೆ ನಾವು ಅಡುಗೆ ಮಾಡಿ ಅವರಿಗೆ ಬೇಕಾದ ಪದಾರ್ಥಗಳನ್ನು ನೀಡಿ ಅವ್ರನ್ನೆಲ್ಲ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಸಂಘವು ಇಷ್ಟು ಹದಿನೆಂಟು ಹತ್ತೊಂಬತ್ತು ವರ್ಷ ಒಂದೇ ರೀತಿ ಸುಮಾರು ಜನರು ಬರ್ತಾರೆ ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ ನಿಮ್ಮ ನಮಗೆ ಹಿಂಗೆ ಅನಾರೋಗ್ಯದ ತೊಂದರೆ ಆ ಥರ ಅದಕ್ಕೆಲ್ಲದಕ್ಕೂ ನಾವು ನಮ್ಮ ಸಂಘ ಹದಿನೆಂಟು ವರ್ಷದಿಂದ ಬರ್ತಾ ಬರ್ತಾಯಿದ್ದೀವಿ ಈ ಒಂದು ಮದುವೆ ಕಾರ್ಯಕ್ರಮ ಯಾರಾದರೂ ಆಮಂತ್ರ ಕೊಟ್ಟರೆ ನಾವು ಒಂದು ಸಾವಿರ ರೂಪಾಯಿ ಕೊಡೋದು ಈ ಥರದೆಲ್ಲ ಕಾರ್ಯಕ್ರಮವನ್ನು ನಮ್ಮ ಸಂಘ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ರಸಮಂಜರಿ ಕಾರ್ಯಕ್ರಮ ಇರೋದರಿಂದ ಒಂದು ಮೂವತ್ತು ಮಕ್ಕಳಿಗೆ ನೋಂದಾಯಿತ ಮೂವತ್ತು ಮಕ್ಕಳಿಗೆ ಒಂದು ಕಾರ್ಯಕ್ರಮ ಕೊಡುವಂಥ ಸಮಯಾವಕಾಶ ಇರ್ತದೆ ಅದನ್ನು ಒಂದನೇ ತಾರೀಕಿನ ಒಳಗಡೆ ಹೆಸರನ್ನು ನೋಂದಾಯಿಸ್ಕೋಬೇಕು ಅಂಥೇಳಿ ಕೇಳ್ಕೊತಾ ಇದ್ದೀವಿ ಮತ್ತು ಅನ್ನ ಸಂತರ್ಪಣೆ ಇರ್ತದೆ ನಮ್ಮ ಸಭೆ ಕಾರ್ಯಕ್ರಮ ನಿಗದಿತ ಸಮಯಕ್ಕೆ ನಾವು ಮಾಡುವ ಇದರಿಂದ ಎಲ್ಲ ಮಕ್ಕಳು ಆ ದಿವಸ ಆದಷ್ಟು ಬೇಗ ಬಂದು ತಲುಪಬೇಕು ಅಂತ ಕೇಳ್ಕೊತಾ ಇದ್ದೀವಿ